ಈ ಕಿರುಚಿತ್ರ ಕೇವಲ ತಮಾಷೆಗಾಗಿ. ಯಾರ ಮನವನ್ನು ನೋಯಿಸುವ ಉದ್ದೇಶ ನಮ್ಮದಾಗಿಲ್ಲ. ನಮ್ಮಿಂದ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಅಲ್ಲೇ ಶೆಟ್ಟಿ ಮನೆ ಇರೋದಲ್ಲೋ, ಕಾಲ್ ಮಾಡ ಅವನ್ಗೆ. ಸರಿ ಆಯ್ತಣ. ಹಾಯ್ ಫ್ರೆಂಡ್ಸ್, ನಾನು ಪ್ರೀತಿಶ. ನಾನು ಇವತ್ತು ಸೂಸೈಡ್ ಮಾಡ್ಕೊಬೇಕಂತ ಇದ್ದೀನಿ. ಕಾರಣ ಕೇಳ್ತೀರಾ? ಇಲ್ಲಿ ಕಂಠ ನನ್ನ 5 ಜನ ಹುಡುಗಿರು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಿಟ್ಟೋಗಿದ್ದಾರೆ. ನಂಗೆ ಈ ಲಾಸ್ಟ್ ಮೂಮೆಂಟ್ ಜೀವನ ಬೇಡ. ಸೊ ನಾನು ಇವತ್ತು ಸಾಯ್ಬೇಕು ಅಂತ ಇದ್ದೀನಿ. ಇಲ್ಲಿ ಮೊದಲೇ ತುಂಬ ಸ್ಪೆಲ್ಲು, ಇವಾಗ ನಾನು ಸಾಯ್ತಾ ಇದ್ದೀನಿ. ಈ ನನ್ನ ಲಾಸ್ಟ್ ಮೂಮೆಂಟ್ ವಿಡಿಯೋನ ಎಲ್ಲರಿಗೂ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯೂನಿಯರ್ ಬಂತು ದೊಡ್ಡರಾಗ. ಏ ಬ್ರೋ, ಇಲ್ಲೋಡ್ ಬ್ರೋ, ಯಾರೋ ಫೇಸ್ಬುಕ್ ಲೈವ್ ಅಲ್ಲಿ ಸಾಯ್ತಾ ಇದ್ದಾನೆ. ನೀವ್ಯಾವ ಲೇ ಕುಂಡ್ಲಿಕ ಫೇಸ್ಬುಕ್ ಲೈವ್ ದಾಗ ಸಾಯ್ಗದಲ್ಲ? ಏ ಹೌದಲ್ಲ, ಯೂನಿಯರ್ ನೆಡೋಟ ದೊಡ್ಡ ಕುಂಡ್ಲಿಕ ಅದನಲ್ಲಿ ಸೂಸೈಡ್ ಅಂತ. ಏನೋ ನೀನ್ ನೋಡಿರೋ ಲಾಸ್ಟ್ ಮೂಮೆಂಟ್, ಕರ್ನಾಟಕ ಫ್ಯಾನ್ಸ್ ಲಾಸ್ಟ್ ಮೂಮೆಂಟ್ ಬಗ್ಗೆ ನಿಂಗೆ ಗೊತ್ತೇನೋ? ಲವ್, ನಮ್ ಕತೆ ಹೇಳ್ತೀನಿ. ಫಸ್ಟ್ ಮೊಬೈಲ್ ಎತ್ಕೊಳ್ಳೋ. ಹೌದು ಸ್ನೇಹಿತರೆ, FB ಲೈವ್ ಅಲ್ಲಿ ಸೂಸೈಡ್ ಮಾಡಿಕೊಳ್ಳುತ್ತಿರುವ ಹುಡುಗನ ವಿಡಿಯೋ ಇಂಟರಪ್ಟ್ ಆಗಿದೆ. ಬನ್ನಿ, ಅವರ ಸಂಪೂರ್ಣ ಕಥೆಯನ್ನು ತಿಳಿಯಲು 1/2 ಗಂಟೆ ಬಾಡಿಗೆ ತಗೊಂಡು ಸ್ಯಾಟಲೈಟ್ ಇಂದ ಜೂಮ್ ಮಾಡಲಾಗಿದೆ. ಬನ್ನಿ, ಅವರ ಕಥೆಯನ್ನು ತಿಳಿಯೋಣ. ಇವಾಗ ಇವನು ಏನ್ ಹೇಳಿ ಕನ್ವಿನ್ಸ್ ಮಾಡೋದು? ಏನು ಅರ್ಥ ಆಗ್ತಿಲ್ವೇ. ಈ ಪೋಖ್ರಿ ಪರ್ಕಿ ಪರೋಡಿ ಏನು ಗೊತ್ತು? ಪ್ರೀತಿ ಪ್ರೇಮ ಅನ್ನೋದು ಯಾವ ಪಕ್ಷಿ ಹೆಸರು ಅಂತ. ಕೊಟ್ಲು ಕೊಟ್ಲು ಕೈ ಕೊಟ್ಲು ಕೊನೆಯ ದಾರಿ ಸಾವು ಒಂದೇ. ಆಮೇಲೆ ಏನಾಯ್ತು? ಆಮೇಲೆ ಇದೇ ಕರೆಕ್ಟ್. ಜೈ ಉಪೇಂದ್ರ. ನಿಮ್ಗೆ ಗೊತ್ತು ಲಾಸ್ಟ್ ಮಿನಿಟ್ ಫೇಲ್ಯೂರ್ ಬಗ್ಗೆ? ಈ ಕಂದ್ರಿ ಕಜ್ಜಿ ಲೋಫರ್ ನಾಯಿಗೆ ಏನ್ ಗೊತ್ತು? ಲಾಸ್ಟ್ ಮಿನಿಟ್ ನೋವು ಅನ್ಕೊಂಡ ಯಾವಾಗ್ಲೂ ಬೆಟ್ಟಿಂಗ್ ಆಡ್ಕೊಂಡು ಅವ್ರ ಇವ್ರ ಹತ್ರ ಸಾಲ ಮಾಡ್ಕೊಂಡು ಕಾಸ್ ಬಂದಾಗ ಎಣ್ಣೆ ಹೊಡ್ಕೊಂಡು ಇಲ್ದಿದಾಗ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಆರಾಮಾಗಿದ್ದೀನಿ ಅನ್ಕೊಂಡ ಪ್ರತಿ ಟೂರ್ನಮೆಂಟ್ ಆದಾಗ್ಲೂ ಕರ್ನಾಟಕ ಫ್ಯಾನ್ಸ್ ನಾವು ನೋವು ಅನ್ಭವಿಸಿದೀವಿ ಕಣೋ. ಇದ್ರಲ್ಲಿ ಮೊದಲನೇದೇ ನಮ್ ಕರ್ನಾಟಕ ರಣಜಿ ಟೀಮ್. ಮುಂಬೈ ಟೀಮ್ ಸುಮಾರು 40 ಟೈಮ್ಸ್ ಟೈಟಲ್ ವಿನ್ ಆಗಿದ್ದಾರೆ. ನಮ್ಮವರು ಅವ್ರನ್ನ ಮೀರಿಸಬೇಕು ಅಂದ್ಕೊಳ್ಳೋ ತಪ್ಪ. ಅದಕ್ಕೆ ಟೆಸ್ಟ್ ಮ್ಯಾಚ್ ನ ಟೆಸ್ಟ್ ಎಕ್ಸಾಮ್ ಬಿಟ್ಟು ಕಣ್ಮುಚ್ಚದೆ ನೋಡಿದ್ವಿ. ಆದ್ರೆ ನಮ್ಮವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೋತೋದ್ರು. ಇದರಲ್ಲಿ ಎರಡನೇದು ನಮ್ಮ ಸುದೀಪ್ ಅಣ್ಣನ್ ಕರ್ನಾಟಕ ಬುಲ್ಡೋಸರ್ ಟೀಮ್. ಇವ್ರು ನಮಗೋಸ್ಕರ ಗೆದ್ದಿದ್ದಾರೆ, ಆದ್ರೆ ಪ್ರತಿ ವರ್ಷ ಗೆಲ್ಲಿ ಅನ್ನೋದು ನಮ್ಮ ಹಾರೈಕೆ. ಆದ್ರೆ ಇವರು ಸಹ ಲಾಸ್ಟ್ ಟೈಮ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೋತೋದ್ರು. ಇನ್ನು ಮೂರನೇದು ನಮ್ ಬೆಂಗಳೂರು FC ಟೀಮ್. ಮೊನ್ನೆವರೆಗೂ ಫುಟ್ಬಾಲ್ ಅಲ್ಲಿ ಬರೀ 2 ಪ್ಲೇಯರ್ಸ್ ಇರೋದನ್ಕೊಂಡೆ, ಒಂದು ರೊನಾಲ್ಡೊ ಇನ್ನೊಂದು ಮೆಸ್ಸಿ. ಆದ್ರೆ ಯಾವಾಗ ISL ಟೂರ್ನಮೆಂಟ್ ಬಂತೋ, ಬೆಂಗಳೂರು FC ಅಂತ ಟೀಮ್ ಇತ್ತೋ, ಅವಾಗ ಫುಟ್ಬಾಲ್ ಬಗ್ಗೆ ಫುಲ್ ತಿಳ್ಕೊಂಡು ಸುನಿಲ್ ಶೆಟ್ಟಿನ ಬಾಸ್ ಮಾಡಿಕೊಂಡು ಫುಲ್ ಆನ್ ಸಪೋರ್ಟ್ ಮಾಡಿದ್ವಿ. ಆದ್ರೆ ಇವರು ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೋತೋದ್ರು. ಇನ್ನು ನಾಲ್ಕನೇದು, ಇದ್ರ ಬಗ್ಗೆ ನಿನ್ಗೆ ಹೇಳ್ಬೇಕಾ? ನೀನೇ ನೋಡು. ಈಗ ನಾನು ಮಾತಾಡ್ತಿರೋರ್ ಬಗ್ಗೆ ಡೆಲಿವರಿ ಆಗದೆ ಇರೋ ಮಗುವಿಂದ ಹಿಡ್ಕೊಂಡು ಆಕಾಶದಲ್ಲಿ ನಕ್ಷತ್ರ ಆಗಿರೋ ನಮ್ಮ ಪೂರ್ವಜರನ್ನ ಕೇಳಿದ್ರು ಹೇಳ್ತಾರೆ. ಸುಮಾರು 11 ವರ್ಷದಿಂದ ಇವಾಗ ಗೆಲ್ತಾರೆ, ಅವಾಗ ಗೆಲ್ತಾರೆ, ಇವಾಗ ಗೆಲ್ತಾರೆ, ಅವಾಗ ಗೆಲ್ತಾರೆ ಅಂತ ಕಾಯ್ತಾನೆ ಇದೀವಿ. ಆದ್ರೆ ನಮ್ಮವ್ರು ಇನ್ನೂ ಗೆಲ್ಲಿಲ್ಲ.
ಆದ್ರೆ ಫ್ಯಾನ್ಸ್ ಈ ಸಲ ಕಪ್ ನಮ್ದೇ ಅನ್ನೋದು ಬಿಡ್ಲಿಲ್ಲ. ಆದ್ರೆ ಇಲ್ಲೂ ಮೂರ್ ಸಲ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಸೋತೋದು. ಮತ್ತೆ IPL ಬರುತ್ತೆ. ಯಾವಾಗ್ಲೂ ಅದ್ ಸಿಕ್ಕಿಲ್ಲ ಇದ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಬೇಡ. ನಮ್ ಪ್ರಯತ್ನ ನಾವು 100% ಕೊಡೋಣ. ಅದ್ ನಮ್ದೇ ಆಗಿದ್ರೆ ತಾನಾಗೆ ನಮ್ನ ಹುಡ್ಕೊಂಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ರಿವ್ಯೂಸ್ನ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.